ಒಂದು ಕಡೆ ದೆಹಲಿಯಲ್ಲಿ ಸಂಸತ್ ಅಧಿವೇಶನ ಆರಂಭ ಆಗ್ತಾ ಇದೆ ಅಟ್ ದ ಸೇಮ್ ಟೈಮ್ ಇವತ್ತು ನಮ್ಮ ರಾಜ್ಯದಲ್ಲಿ ಇವತ್ತಿನಿಂದ ಚಳಿಗಾಲದ ಅಧಿವೇಶನ ಬೆಳಗಾವಿನಲ್ಲಿ ಆರಂಭ ಆಗ್ತಾ ಇದೆ ವಿಧಾನಮಂಡಲ ಅಧಿವೇಶನ ಕೂಡ ಇವತ್ತು ಶುರು ಇದೆ ಬೆಳಗಾವಿ ಅಧಿವೇಶನದಲ್ಲಿ ಸಿದ್ದರಾಮಯ್ಯ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಕ್ಕಾಕ್ಸೋದಕ್ಕೆ ಬಿಜೆಪಿ ಜೆ ಡಿ ಎಸ್ ಜಂಟಿಯಾಗಿ ಪ್ಲಾನ್ ಮಾಡಿಕೊಂಡಿವೆ ಸಿದ್ದರಾಮಯ್ಯ ಸರ್ಕಾರ ಕಳೆದ ಆರು ತಿಂಗಳ ಅವಧಿಯಲ್ಲಿ ಮಾಡಿರತಕ್ಕಂಥ ಎಡವಟ್ಟುಗಳನ್ನು ಅಸ್ತ್ರವನ್ನಾಗಿ ಝಳಪಿಸೋದಕ್ಕೆ ವಿಪಕ್ಷಗಳು ತಯಾರಿ ನಡೆಸಿವೆ ವಿಪಕ್ಷಗಳ ಜಂಟಿ ತಂತ್ರಗಳಿಗೆ ಆಡಳಿತಾರೂಢ ಪಕ್ಷ ಕೌಂಟರ್ ನೀಡೋದಕ್ಕೆ ಸಜ್ಜಾಗಿದೆ ಕಳೆದ ಅಧಿವೇಶನವನ್ನು ವಿಪಕ್ಷ ನಾಯಕನಿಲ್ಲದೆ ಬಿ ಜೆ ಪಿ ಎದುರಿಸಿತ್ತು ಆದರೆ ಈ ಅಧಿವೇಶನಕ್ಕೆ ಮುನ್ನವೇ ಅಧ್ಯಕ್ಷರಾಗಿ ವಿಜೇಂದ್ರ ಮತ್ತು ವಿಪಕ್ಷ ನಾಯಕರಾಗಿ ಅಶೋಕ್ ಅವರು ನೇಮಕಗೊಂಡಿದ್ದಾರೆ ಜೊತೆಗೆ ದೋಸ್ತಿ ಪಕ್ಷವಾದ ಜೆ ಡಿ ಎಸ್ನ ಕುಮಾರಸ್ವಾಮಿ ಅನುಭವದ ಬಲವು ಕೂಡ ಬಿ ಜೆ ಪಿಗೆ ದಕ್ಕತ್ತೆ ಇದು ಅಧಿವೇಶನದ ಮೇಲೆ ಹೆಚ್ಚು ಪರಿಣಾಮ ಬೀರುವಂತಹ ಸಂಭವ ಇದೆ ಇಲ್ಲಿ ಗಮನಿಸಬೇಕಾದ ಒಂದು ಅಂಶ ಇದೆ ಏನಂದರೆ ಸಿದ್ದರಾಮಯ್ಯ ಸರ್ಕಾರ ಬೆಳಗಾವಿ ಸುವರ್ಣಸೌಧದ ಅಸೆಂಬ್ಲಿ ಹಾಲ್ನಲ್ಲಿರುವ ಸಾವರ್ಕರ್ ಫೋಟೋಗೆ ಯಾವುದೇ ಅಡ್ಡಿ ಮಾಡಿಲ್ಲ ಬಿಜೆಪಿ ಅವಧಿಯಲ್ಲಿ ಸಾವರ್ಕರ್ ಫೋಟೋವನ್ನು ಅಳವಡಿಸಲಾಗಿತ್ತು ಇದಕ್ಕೆ ಆಗ ವಿಪಕ್ಷದಲ್ಲಿದ್ದ ಕಾಂಗ್ರೆಸ್ ತೀವ್ರ ವಿರೋಧವನ್ನು ಕೂಡ ವ್ಯಕ್ತಪಡಿಸಿತ್ತು ಈಗ ಕಾಂಗ್ರೆಸ್ ಸರ್ಕಾರ ಬಂದಿದೆ ಸಾವರ್ಕರ್ ಫೋಟೋವನ್ನು ತೆಗಿಬಹುದು ಅಂತ ಭಾವಿಸಲಾಗಿತ್ತು ಆದರೆ ಈ ವಿವಾದದ ಜೇನುಗೂಡಿಗೆ ಕಾಂಗ್ರೆಸ್ ಸರ್ಕಾರ ಕೈ ಹಾಕಿಲ್ಲ ಇನ್ನೂ ಮುಂಜಾಗ್ರತಾ ಕ್ರಮವಾಗಿ ಬಿಗಿ ಬಂದೋಬಸ್ತನ್ನು ಕೂಡ ಕೈಗೊಳ್ಳಲಾಗಿದೆ ಯಾವುದೇ ರೀತಿ ತೊಂದರೆ ಆಗದ ಹಾಗೆ ಆದರೆ ವಿಪಕ್ಷ ನಾಯಕರು ಇರಲಿಲ್ಲ ಬಿ ಜೆ ಪಿಗೆ ಕಾಂಗ್ರೆಸ್ ಅವರು ಇವ್ರನ್ನ ತುಂಬ ಹಂಗಿಸ್ತಾ ಇದ್ದರು ನೀವು ಮೊದಲು ವಿಪಕ್ಷ ನಾಯಕರನ್ನು ಮಾಡ್ಕೊಳ್ರಪ್ಪ ಒಂದು ಅಧಿವೇಶನ ಮುಗದೇ ಹೋಯಿತು ಅಂತ ಕೊನೆಗೂ ಅಶೋಕ್ ಅವರನ್ನು ಈಗ ಬಿ ಜೆ ಪಿ ವಿಪಕ್ಷ ನಾಯಕರನ್ನಾಗಿ ಆಯ್ಕೆ ಮಾಡಿದೆ ಸೊ ಅಶೋಕ್ ಅವರ ನೇತೃತ್ವದಲ್ಲಿ ಬಿ ಜೆ ಪಿ ಮತ್ತು ಕುಮಾರಸ್ವಾಮಿ ನೇತೃತ್ವದಲ್ಲಿ ಜೆ ಡಿ ಎಸ್ ರಾಜ್ಯ ಸರ್ಕಾರವನ್ನು ತರಾಟೆಗೆ ತಗೊಳ್ಳೋದಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ ಬೆಳಗಾವಿಯಲ್ಲಿ ನಡೆಯುವಂತಹ ಹತ್ತು ದಿನಗಳ ಅಧಿವೇಶನ ಇವತ್ತು ಮೊದಲನೇ ದಿನ ಅಗಲಿದ ಗಣ್ಯರಿಗೆ ಒಂದು ಸಂತಾಪ ಸೂಚನೆಯನ್ನು ಮಾಡಿ ಇವತ್ತಿನ ಕಲಾಪವನ್ನು ಅಲ್ಲಿಗೆ ಮೊಟಕುಗೊಳಿಸ್ತಾರೆ ನಾಳೆಯಿಂದ ಇನ್ ಡೀಟೈಲ್ ಚರ್ಚೆಗಳೆಲ್ಲವೂ ಕೂಡ ಆರಂಭ ಆಗುತ್ತೆ